ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋ ಬಂದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ವೀಡಿಯೋನೇ. ತುಂಬ ಜನ ಬಂದು ನನಗೆ ಒಂದು ಒಳ್ಳೆ ರೀತಿಯಾಗಿ ಜಾಬ್ ಎಲ್ಲಿದೆ, ಯಾವ ಥರ ನಾವು ಹುಡ್ಕೊಳ್ಳೋದು, ಒಂದಿಷ್ಟು ನಿರ್ದಿಷ್ಟ ಮಟ್ಟಕ್ಕೆ ನಾವು ಓದಿರ್ತೀವಿ, ನಮಗೇನಾದರೂ ಒಂದು ಜಾಬ್ ಬೇಕು, ಅದಕ್ಕೆ ತಕ್ಕ ಹಾಗೆ ವೀಡಿಯೋಸ್ ಹಾಕಿ ತುಂಬ ಜನ ಸ್ಕೀಮ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ, ಪೋಸ್ಟ್ ಆಫೀಸ್ದು, ಬ್ಯಾಂಕ್ದು, ಆ್ಯಂಡ್ ನೆಕ್ಸ್ಟು ಎಫ್ ಡಿದು, ಗೋಲ್ಡ್ ಅದರಲ್ಲಿ ಬಂದು ಲೋನ್ ಬಗ್ಗೆ, ಮತ್ತು ತುಂಬ ಜನ ಜಾಬ್ಸ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ. ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋ. ಸೊ ಇವತ್ತು ವೀಡಿಯೋ ಬಂದು ಏನಪ್ಪ ಮೇಯ್ನಾಗಿ ಅಂತಂದರೆ, ಈಗ ಮೆಟ್ರೋ ಬಂದು ನಮಗೆ ಎಲ್ಲ ಕಡೆಯೂ ಇನ್ನೇನೇನೂ ವಿಸ್ತಾರ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ನಮಗೆ ಆಗ್ತಾ ಇರುವಂತಹ ಒಂದು ಒಂದು ಉದ್ಯೋಗವನ್ನು ನಾವು ಬಂದು ಪಡ್ಕೋಬೇಕಾಗುತ್ತೆ. ಈಗ ಮೇಯ್ನಾಗಿ ಜಾಸ್ತಿ ಡಿಮ್ಯಾಂಡ್ ಅನ್ನೋ ಒಂದು ರೀತಿಯಲ್ಲಿ ನಾವು ಅಪ್ಲೈ ಮಾಡುವಾಗ ಖಂಡಿತವಾಗ್ಲೂ ನಮಗೆ ಕೆಲಸ ಸಿಗೋದಕ್ಕೆ ಚಾನ್ಸ್ ಇದೆ. ಸೊ ಇದು ನಾನು ಹೇಳ್ತಾ ಇರೋದು ಬಂದು ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ನೇಮಕಾತಿಯಿಂದ, ಅಂದರೆ BMRCL ಅಲ್ಲಿಂದ 2024. ಸೊ ಇಲ್ಲಿ ನಾವು ಯಾವ ಥರ ಅಪ್ಲೈ ಮಾಡೋದು, ಮತ್ತು ಯಾವ ಥರ ಸಂಬಳ ಕೊಡ್ತಾರೆ, ಎಷ್ಟು ಸಂಬಳ ಇರುತ್ತೆ, ಯಾವ್ದ್ಯಾವುದು ಅರ್ಹತೆ, ಮತ್ತು ಕ್ಯಾಸ್ಟ್ ವೈಸ್ ಯಾವ ರೀತಿ, ಇದೆಲ್ಲನೂ ನಾವು ಇವತ್ತು ನೋಡೋಣ. ಸೊ ಟೋಟಲ್ ಬಂದು ಇಲ್ಲಿವರೆಗೂ 96 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಮತ್ತು ಇದರಲ್ಲಿ 69 ಹುದ್ದೆಗಳು ಬಂದು ಸ್ಟೇಷನ್ ಕಂಟ್ರೋಲರ್ ಮತ್ತು ಟ್ರೈನ್ ಆಪರೇಟರ್ ಹುದ್ದೆಗಳಿಗೆ ಸೇರಿದೆ. ಸೊ ಇದರಲ್ಲಿ ನಮಗೆ ಯಾವುದಾದ್ರೂ ಕೆಲಸ ಬೇಕು, ಮೆಟ್ರೋನಲ್ಲಿ ಒಂದು ಒಳ್ಳೆ ಕೆಲಸ ಇಟ್ಟುಸ್ಕೋಬೇಕು ಅಂತಂದ್ರೆ ನೀವು ಈ ಒಂದು ವಿಷಯವನ್ನ ಮಾಡಬಹುದು. ಇದಕ್ಕೆ ಕೊನೆ ದಿನಾಂಕ ಬಂದು, ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು 10 ಜುಲೈ 10 ಈ ವರ್ಷ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಬೇಗ ನೀವು ಏನಾದರೂ ಒಂದು ವೇಳೆ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋರು ಇದನ್ನ ನೀವು ಮಾಡ್ಕೊಳ್ಳಿ. ನೇಮಕಾತಿ ಸಂಸ್ಥೆ ನೇಮ್ ಬಂದು ನಾನು ಹೇಳಿದ ಹಾಗೆ BM ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಸಂಸ್ಥೆ. ಸೊ ಇದಕ್ಕೆ ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಅಂತ ಕೂಡ ಹೇಳ್ತಾರೆ. ಸೊ ನೇಮ್ ಜಾಬ್ ನೇಮ್ ಬಂದು ಸ್ಟೇಷನ್ ಕಂಟ್ರೋಲರ್ ಟ್ರೈನ್ ಆಪರೇಟರ್. ಸೊ ಈ ಎರಡು ಕ್ಯಾಟಗರಿಯಲ್ಲಿ ನಿಮಗೆ ನೀವು ಅಪ್ಲೈ ಮಾಡ್ಕೋಬಹುದು, ಒಟ್ಟು 69. ಸೊ ಉದ್ಯೋಗ ಸ್ಥಳ ಬಂದು ಬೆಂಗಳೂರು ಮೆಟ್ರೋ. ಸೊ ಹೀಗೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು, ಆ್ಯಂಡ್ ನೆಕ್ಸ್ಟು ಗುತ್ತಿಗೆ ಅವಧಿ ಅಂತೆಲ್ಲನೂ ಇದೆ 5, ಮತ್ತು ಶೈಕ್ಷಣಿಕ ಅರ್ಹತೆ ಅಂತ ಇದೆ, ಎಷ್ಟು ಓದಿರಬೇಕು. ಸ್ಟೇಷನ್ ಕಂಟ್ರೋಲರ್ ಮತ್ತು ಟ್ರೈನ್ ಆಪರೇಟರ್ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಬಂದು 10ನೇ ತರಗತಿ ಅಂದರೆ SSLC ಪಾಸ್ ಆಗಿರಬೇಕು. ಸೊ ಯಾವುದಾದ್ರೂ ಒಂದು 3 ಡಿಪ್ಲೊಮಾ ಆದರೂ ಮಾಡಿರಬೇಕು. ಸೊ ಇದರಲ್ಲಿ ಸಾಮಾನ್ಯವಾಗಿ ಎಲ್ಲರೂ 10ನೇ ಕ್ಲಾಸ್ ಅಂತೂ ಪಾಸ್ ಆಗೇ ಆಗಿರ್ತಾರೆ, ಡಿಪ್ಲೊಮಾ ಕೂಡ ಮಾಡಿರ್ತೀರಾ. ಡಿಗ್ರಿ ಆಗಿರ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗಿರ್ಬೋದು, ಡಿಗ್ರಿ ಆಗಿರೋರು ಕೆಲಸ ಇಲ್ಲ ಅಂತ ಏನು ಹೇಳಲ್ಲ. ಡಿಪ್ಲೊಮಾ ಆಗಿರಬೇಕು ಅಂತ ಹಾಕಿದ್ದಾರೆ. ಮೇಯ್ನ್ ಆಗಿ 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಓಕೆ ಅಂತಲೂ ಹೇಳಿದ್ದಾರೆ. ಸೊ ನೀವು 10ನೇ ಕ್ಲಾಸ್ ಪಾಸ್ ಆಗಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು. ವಯಸ್ಸು ಬಂದು ಕನಿಷ್ಠ ವಯಸ್ಸು ಸ್ಟಾರ್ಟಿಂಗ್ ಏಜ್ ಬಂದು 21 ಆಗಿರಬೇಕು. ಅಂದ್ರೆ ನೀವು ಅರ್ಜಿ ಯಾವತ್ತು ಸಲ್ಲಿಸ್ತಿದ್ದೀರಾ ಆ ಲೆಕ್ಕಕ್ಕೆ ಆದ್ರೂ 21 ಆಗಿರಬೇಕು. ನೀವು ಅರ್ಜಿ ಸಲ್ಲಿಸ್ತಾ ಇರೋದು ಬಂದು ಒಂದು ವೇಳೆ 20 ಆಗಿದ್ದು ಅರ್ಜಿ ಸಲ್ಲಿಸೋ ಟೈಮಲ್ಲಿ ನನಗೆ 20 ಅಂತಂದ್ರೆ ಅದು ನಡೆಯೋದಿಲ್ಲ. 21 ಆಗಿರಬೇಕು ನೀವು ಅರ್ಜಿ ಸಲ್ಲಿಸುವಂತಹ ಟೈಮು, 21 ಆಗಿರ್ಬೇಕು ನಿಮಗೆ. ಸೊ ಗರಿಷ್ಠ ವಯಸ್ಸು ಬಂದು 45. ಸೊ 45 ಒಳಗಡೆ ಇರಬೇಕು. ಸೊ ಈ ಕೆಲಸಕ್ಕೆ ಅರ್ಜಿ ಹಾಕೋರು ಬಂದು 45 ಒಳಗಡೆ ಇರಬೇಕು. ನಿಮಗೆ ಜಾಸ್ತಿ ಏಜ್ ಅಂತಂದರೆ ಖಂಡಿತವಾಗ್ಲೂ ಇದು ಕನ್ಸಿಡರ್ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಇದರಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಅಂತ ಹೇಳಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ. ಸೊ ಇದು SC ST ಆಗುತ್ತೆ, ಮತ್ತು ಇತರೆ ಹಿಂದುಳಿದ ವರ್ಗ OBC ಅವ್ರಿಗೂ ಆಗುತ್ತೆ. ಮತ್ತು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಯಾವ ಕ್ಯಾಸ್ಟ್ ಆಗಿದ್ರೂ ಇದನ್ನು ಬಂದು ನೀವು ಆರಾಮಾಗೇ ನೀವು ಅಪ್ಲೈ ಮಾಡ್ಕೋಬೋದು. ಇದು ಸೊ ಈ ವೇತನ ಏನಿರ್ಬೋದು ಅನ್ನೋದನ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಆಶ್ಚರ್ಯ ಪಡೋ ರೀತಿಯಲ್ಲೇ ಸ್ಯಾಲ್ರಿ ಇರೋದು. ಸೊ ಎಂಡಿಂಗಲ್ಲಿ, ವೀಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ, ನೋಡ್ಕೊಳ್ಳಿ. ಮತ್ತು ತುಂಬ ಸೌಲಭ್ಯ ಕೂಡ ಸಿಗುತ್ತೆ ಈ ಒಂದು ಜಾಬ್ ಸಿಕ್ಕಿದಾಗ. ಯಾವುದೇ ರೀತಿ ನಿಮಗೆ ಇದರಲ್ಲಿ ಫೀಸ್ ಇದೆಯಾ, ಅರ್ಜಿ ಸಲ್ಲಿಸೋದಕ್ಕೆ ಫೀಸ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಯಾವುದೇ ರೀತಿ ಫೀಸ್ ಇಲ್ಲ ನಿಮಗೆ. ಮತ್ತು ಇದಕ್ಕೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತಂದರೆ, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಒಂದಿರುತ್ತೆ. ಸೊ ಮತ್ತು ಸ್ಕಿಲ್ ಟೆಸ್ಟ್ ಅಂತ ಒಂದಿರುತ್ತೆ, ಅಂದರೆ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಕೌಶಲ್ಯ ಪರೀಕ್ಷೆ, ಅಂದರೆ ಸ್ಕಿಲ್ ಟೆಸ್ಟನ್ನು ಮಾಡಿಬಿಟ್ಟು ನಿಮಗೆ ಆಯ್ಕೆ ಮಾಡ್ತಾರೆ. ಏಕ್ದಮ್ ನೀವು ಅರ್ಜಿ ಹಾಕಿದ ತಕ್ಷಣ ಸೆಲೆಕ್ಟ್ ಆದ್ರಿ ಅಂದರೆ ನಿಮಗೆ ಜಾಬ್ ಸಿಕ್ತು ಅಂತ ಅಲ್ಲ, ನೀವು ಅಲ್ಲಿ ಹೋದ್ಮೇಲೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ, ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ನೀವು ರೈಟಿಂಗ್ ಎಕ್ಸಾಮ್ ಏನಾದರೂ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಏನು ಸ್ಕಿಲ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಟೆಸ್ಟ್ ಮಾಡಿನೇ ನಿಮಗೆ ಈ ಜಾಬನ್ನು ಬಂದು ಪ್ರೊವೈಡ್ ಮಾಡೋದು. ಸೊ ಲಾಸ್ಟ್ ಡೇಟ್ ಬಂದು ನಿಮಗೆ 10th ಜುಲೈ, ಸೊ 2024 ಲಾಸ್ಟ್ ಇರುತ್ತೆ. ನೀವು ಏನು ಮಾಡಬೇಕು ಅಂತಂದರೆ,
ಇದ್ರು ಅರ್ಜಿ ಸಲ್ಲಿಸಿದ ಮೇಲೆ ಆನ್ಲೈನ್ ಅರ್ಜಿಯ ಪ್ರತಿಯನ್ನ ಅಗತ್ಯ ದಾಖಲೆಗಳೊಂದಿಗೆ 15/7/2024 ಒಳಗೆ ಹಾರ್ಡ್ ಕಾಪಿಯನ್ನ ಕಳಿಸ್ಬೇಕು. ಸೊ ಮೇನ್ ಆಗಿ 15ನೇ ತಾರೀಕು ಅಂತ ಹೋಗ್ಬೇಡಿ, 10ನೇ ತಾರೀಕು ಒಳಗಡೆನೆ ನಿಮ್ಗೆ ಏನೇನು ಇದರಲ್ಲಿ ಕೇಳಿದರೆ ದಾಖಲಾತಿಗಳನ್ನ ಆನ್ಲೈನ್ ಅಲ್ಲೇ ಬಂದು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಮುಖ ದಿನಾಂಕ ಪ್ರಾರಂಭ ಅಂದ್ರೆ ಇದು ಬಂದು ಪ್ರಮುಖ ದಿನಾಂಕಗಳು ಅಂತಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ 14ನೇ ತಾರೀಕು 6ನೇ ತಿಂಗಳು ಅಂದ್ರೆ ಜೂನ್ 14ನೇ ತಾರೀಕು ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಕೊನೆ ದಿನಾಂಕ 10ನೇ ತಾರೀಕು ಜುಲೈ 10ನೇ ತಾರೀಕು 2024. ಸೊ ನೀವು ಹಾರ್ಡ್ ಕಾಪಿ ಕಳಿಸಿ ಕೊಡುವ ಕೊನೆಯ ದಿನಾಂಕ 15/7/2024. ಸೊ ಇದೇನಿದ್ರು ನೀವು ಹೆಚ್ಚಾದಂತ ಮಾಹಿತಿಗಳಿಗೆ ವೆಬ್ಸೈಟ್ BMRCL ವೆಬ್ಸೈಟ್ ಅನ್ನು ನೀವು ವಿಸಿಟ್ ಮಾಡಬೇಕಾಗುತ್ತೆ. ಮತ್ತೆ ಅದರಲ್ಲಿ ಇನ್ನೂ ಕೆಲವೊಂದು ವಿಷಯಗಳನ್ನ ಆಡ್ ಮಾಡಿರ್ತಾರೆ, ಅದನ್ನು ಕೂಡ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಸೊ ನಾನು ಇದ್ರದ್ದು ಬಂದು ನಿಮ್ಗೆ ವೆಬ್ಸೈಟ್ ಮತ್ತೆ ಇದರ ಒಂದು ಒಂದು ಪ್ರತಿಯನ್ನ ಅದರದ್ದು ಒಂದು ಪ್ರಿಂಟ್ ಕಾಪಿಯನ್ನ ಬಂದು ನಾನು ನಿಮ್ಗೆ ಶೋ ಮಾಡ್ತೀನಿ. ಅದರ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಇದನ್ನ ಅಪ್ಲೈ ಮಾಡ್ಬೋದು. ಓಕೆ, ಈಗ ಬಂದು ಈ ಮೆಟ್ರೋ ಒಂದು ಟ್ರೈನ್ ಆಪರೇಟರ್ ಹುದ್ದೆಗೆ ಮತ್ತೆ ಸ್ಟೇಷನ್ ಕಂಟ್ರೋಲರ್ಗೆ ಎಷ್ಟು ಸ್ಯಾಲರಿ ಇರ್ಬೋದು ಅಂತಂದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸ್ಯಾಲರಿನೇ ನಿಮಗೆ ಕೊಡುವಂತ ಒಳ್ಳೆ ಸ್ಯಾಲರಿ ಬಂದು 35,000 ಹಿಡಿದು 82,000 ನಿಮಗೆ ಇದಕ್ಕೆ ಸಂಬಳ ಇದೆ. ಸೊ ನೀವು ಧಾರಾಳವಾಗಿ ಇದಕ್ಕೆ ಬಂದು ಅಪ್ಲೈ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಂದು ಒಳ್ಳೆ ಸಂಬಳ ಅಂತೂ ಇದರಿಂದ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಬಂದು ಒಳ್ಳೆ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. SSLC ಪಾಸ್ ಆಗಿದ್ದೀರಾ ಅಂತಂದ್ರೆ ಆರಾಮಾಗಿ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಇದಕ್ಕೆ ಬೇಕಾದಂತಹ ಒಂದು ದಾಖಲಾತಿಗಳು ಆಧಾರ್ ಕಾರ್ಡ್ ಇರಬೇಕು, ನೆಕ್ಸ್ಟ್ ನಿಮ್ದು ಪಾನ್ ಕಾರ್ಡ್ ಜೆರಾಕ್ಸ್ಗಳಿರಬೇಕು, ಮತ್ತೆ ಫೋಟೋ ಇರಬೇಕು, ನೆಕ್ಸ್ಟ್ ನೀವು ಓದಿರುವಂತಹ ಸರ್ಟಿಫಿಕೇಟ್ ಇರಬೇಕು. ಇದರದ್ದು ಎಲ್ಲನೂ ಮಾಹಿತಿ ಬಂದು ನಿಮಗೆ ವೆಬ್ಸೈಟಲ್ಲಿ ಹೋದಾಗ ನಿಮಗೆ ಅಲ್ಲಿ ಅರ್ಜಿ ಸಲ್ಲಿಸುವಾಗ ನಿಮಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಶೋ ಆಗುತ್ತೆ, ನೀವು ಅಪ್ಲೈ ಮಾಡ್ಬೋದು. ಒಂದು ವೇಳೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು ಲ್ಯಾಪ್ಟಾಪಿಂದನೋ ಮೊಬೈಲಿಂದನೋ ನಿಮಗೆ ಅಪ್ಲೈ ಮಾಡೋಕ್ಕಾಗಲಿಲ್ಲ ಅಂದರೆ ಆನ್ಲೈನಲ್ಲಿ ಇರುತ್ತೆ, ಸೈಬರ್ ಸೆಂಟರ್ಗಳಿರತ್ತಲ್ವ ಅಲ್ಲಿ ಕೂಡ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ಒಂದು ಎಜುಕೇಷನ್ ಇನ್ನೂ ಜಾಸ್ತಿ ಇದೆ, ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ ಆದರೂ ಮನೇಲಿ ಇದ್ದೀನಿ ಅನ್ನೋರು ಕೂಡ ನೀವು ಅಪ್ಲೈ ಮಾಡ್ಕೊಳ್ಳಿ. ಆದರೆ SSLC ಪಾಸ್ ಆಗಿರಬೇಕು ಅನ್ನೋದು ಬಂದು ಒಂದು ಮೇಯ್ನ್ ವಿಷಯ ಅಷ್ಟೇ. ಸೊ ಇದನ್ನು ನೀವು ಆರಾಮಾಗಿ ವೆಬ್ಸೈಟಲ್ಲಿ ಹೋಗಿ ನೀವು ತಿಳ್ಕೊಬೋದು. ನಾನು ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಒಂದು ಚಿಕ್ಕದಾಗಿ ಹೇಳಿದ್ದೀನಿ ಅಷ್ಟೇ. ನೀವು ಅಲ್ಲಿ ಹೋಗಿ ವೆಬ್ಸೈಟ್ ಚೆಕ್ ಮಾಡುವಾಗ ನಿಮ್ಗೆ ಇನ್ನೂ ಏನೇನು ದಾಖಲಾತಿ ಬೇಕು, ಇನ್ನೂ ಏನೇನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಶೋ ಆಗುತ್ತೆ, ನೀವು ಅದನ್ನು ಬಂದು ಅಪ್ಲೈ ಮಾಡ್ಕೋಬೋದು. ಸೊ ಲಾಸ್ಟ್ ಡೇಟ್ ಜುಲೈ 10ನೇ ತಾರೀಕು. ಸೊ ನೆನಪಿರಲಿ, ಮೆಟ್ರೋ ಅಲ್ಲಿ ಕೆಲಸ ಮಾಡಬೇಕು, ನಾನೊಂದು ಮೆಟ್ರೋ ರೈಲ್ ಒಂದು ಗೌರ್ಮೆಂಟ್ ಇದರಲ್ಲಿ ಕೆಲಸ ಮಾಡಬೇಕು ಅನ್ನೋರು ಆರಾಮಾಗಿ ಇದನ್ನು ಅಪ್ಲೈ ಮಾಡ್ಬೋದು. ನಿಮ್ಮ ಒಂದು ವಯಸ್ಸಿನ ಮಿತಿ 21 ವರ್ಷ ಆಗಿರಬೇಕು ಕನಿಷ್ಠ, ಗರಿಷ್ಠ ಅಂದರೆ 45 ವರ್ಷ ಒಳಗಡೆ ಆಗಿರಬೇಕು. ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಸ್ಕಿಲ್ ಎಕ್ಸಾಮ್ಸನ್ನು ಕರೆಕ್ಟಾಗಿ ಮಾಡಿಬಿಟ್ರೆ ಖಂಡಿತವಾಗ್ಲೂ ಈ ಹುದ್ದೆ ನಿಮಗೆ ಸಿಕ್ಕಿಸಿಗುತ್ತೆ. ಯಾವುದೇ ರೀತಿ ಶುಲ್ಕ ಕೂಡ ಇಲ್ಲ, ಅದು ಒಂದು ಒಳ್ಳೆ ಖುಷಿ ಅಲ್ವಾ. ಈ ಒಂದು ಎಕ್ಸಾಮ್ ಕಂಡೆಂಟ್ ಮಾಡೋಕ್ಕೋ ಇಲ್ಲ ನೀವು ಅರ್ಜಿ ಸಲ್ಲಿಸೋದಕ್ಕೋ ಇಂಥ ಫೀಸ್ ಅಂತ ಏನೂ ಇಲ್ಲ, ಆರಾಮಾಗಿ ಮೆಟ್ರೋಲ್ಲಿ ನೀವು ಬಂದು ಜಾಬನ್ನು ಪಡ್ಕೋಬೋದು. ಸೊ ಅರ್ಜಿ ಜಾಸ್ತಿ ಬೇಗನೆ ಸ್ಟಾರ್ಟ್ ಆಗ್ಬಿಡಿ, 14ನೇ ತಾರೀಕಿಂದನೇ ಬೇಗನೆ ಎಲ್ಲನೂ ಸಲ್ಲಿಸಿರ್ತಾರೆ, ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಒಂದು ಒಂದು ಒಳ್ಳೆಯ ಪ್ರತಿಭಾವಂತ ವ್ಯಕ್ತಿಗಳಾಗಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಜಾಬ್ ಸಿಕ್ಕಿಸಿಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಓಕೆ ಓಕೆ ಫ್ರೆಂಡ್ಸ್, ಸೊ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೋಸ್ಕರ ಬರ್ತಾ ಇರುತ್ತೆ. ಟೇಕ್ ಕೇರ್, ಬಾಯ್ ಬಾಯ್.